ನಮಸ್ಕಾರ ಎಲ್ಲರಿಗೂ, ಮತ್ತೆ ಮಾಣಿಕ್ಯ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾನು ಮಕ್ಕಳಲ್ಲಿ ಗ್ಯಾಸ್ ಪ್ರಾಬ್ಲಮ್ ಆದಾಗ ಅದರಿಂದ ಮಕ್ಕಳಿಗಾಗುವಂತಹ ತೊಂದರೆಗಳೇನು ಮತ್ತು ಅದಕ್ಕೆ ಪರಿಹಾರ ಏನೇನು ಮಾಡಬೇಕಾಗುತ್ತೆ ಏನು ಅನ್ನೋದ್ರ ಬಗ್ಗೆ ಇವತ್ತು ನಿಮ್ಮೆಲ್ಲರ ಜೊತೆನೂ ಮಾತಾಡ್ತಾ ಇದ್ದೀನಿ. ಮೊದಲಿಗೆ ಇದೆಲ್ಲ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನಿಮಗೆಲ್ಲ ಕ್ವಿಕ್ ರಿಮೈಂಡರ್ ಅಂತ ಹೇಳ್ಬೋದು. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ನೀವು ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ಒಂದು ಬೆಲ್ ಇರುತ್ತೆ ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋನ ನಿಮಗೆ ಪೋಸ್ಟ್ ಮಾಡಿದ್ರೂ ಸಹ ನೋಟಿಫಿಕೇಶನ್ ಸಿಗುತ್ತೆ. ಸೊ ಈಗ ವೀಡಿಯೋನ ಸ್ಟಾರ್ಟ್ ಮಾಡಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಆ ನಂತರದಲ್ಲಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಮೊದಲಿಗೆ ಕಾಸಸ್ ಬಗ್ಗೆ ತಿಳ್ಕೊಳ್ಳೋಣ. ಯಾವುದ್ರಿಂದ ಮೇನಾಗಿ ಗ್ಯಾಸ್ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಮಕ್ಕಳಲ್ಲಿ ಮೇನಾಗಿ ಗ್ಯಾಸ್ ಪ್ರಾಬ್ಲಮ್ ಬಂದರೆ ಅವರ ಡಯೆಟ್ ಏನಿರುತ್ತಲ್ಲ ಅದರಲ್ಲಿ ಏನಾದರೂ ಚೇಂಜಸ್ ಆದಾಗ ಅವರಿಗೆ ಮೇನಾಗಿ ಗ್ಯಾಸ್ ಪ್ರಾಬ್ಲಮ್ ಆಗುತ್ತೆ. ಈವನ್ ದೊಡ್ಡವ್ರಿಗೂ ಹಾಗೇನೆ ಗ್ಯಾಸ್ ಪ್ರಾಬ್ಲಮ್ ಬರೋದನ್ನೇ ಮೇನಾಗಿ ನಮ್ಮ ಡಯೆಟಲ್ಲಿ ಏನಾದರೂ ತೊಂದರೆ ಆದಾಗ, ಊಟ ಬಿಟ್ಟಾಗ ಅಥವಾ ಸರಿಯಾಗಿ ಊಟ ಮಾಡದೇ ಇದ್ದಾಗ ಗ್ಯಾಸ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಹಾಗೆಯೇ ಮಕ್ಕಳಲ್ಲೂ ಸಹ ಏನಾದರೂ ಮಕ್ಕಳು ಸರಿಯಾಗಿ ಊಟ ಮಾಡಲಿಲ್ಲ ಅನ್ನೋದು ಅಥವಾ ಅವರ ಡಯೆಟಲ್ಲಿ ಬೇರೆ ಇನ್ನೇನಾದರೂ ಎಕ್ಸ್ಟ್ರಾ ಫುಡ್ ತಿಂದರೆ ಏನಾದರೂ ವ್ಯತ್ಯಾಸ ಆದಾಗ ಅವ್ರಿಗೆ ಗ್ಯಾಸ್ ಪ್ರಾಬ್ಲಮ್ ಆಗುತ್ತೆ. ಅದಲ್ಲದೇ ಏನಾದರೂ ಬೇರೆ ಹುಷಾರು ತಪ್ಪಿದ್ರೆ ಅಥವಾ ಆ್ಯಂಟಿಬಯೋಟಿಕ್ಸ್ ಏನಾದರೂ ಮಕ್ಕಳು ತೊಗೊಳ್ತಾ ಇದ್ದರೆ ಆ ಆ್ಯಂಟಿಬಯೋಟಿಕ್ಸಿಂದನೂ ಗ್ಯಾಸ್ ಪ್ರಾಬ್ಲಮ್ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಅದರಿಂದನೂ ಸಹ ಗ್ಯಾಸ್ ಟ್ರಬಲ್ ಆಗುತ್ತೆ. ಇನ್ನು ಕೆಲವೊಂದು ಮಕ್ಕಳಿಗೆ ಇದು ತುಂಬ ರೇರು, ಕೆಲವೊಂದು ಮಕ್ಕಳಲ್ಲಿ ಹಾಲಿನ ಅಲರ್ಜಿ ಇರುತ್ತೆ. ಆ ಮಕ್ಕಳಿಗೆ ಹಾಲೇನಾದರೂ ತೊಗೊಂಡ್ರೆ ಸಾಕು ಅವ್ರಿಗೆ ಗ್ಯಾಸ್ ಪ್ರಾಬ್ಲಮ್ ಆಗುತ್ತೆ, ವಾಂತಿ ಆಗುತ್ತೆ. ಸೊ ಈ ಥರ ಪ್ರಾಬ್ಲಮ್ಗಳು ಸಹ ಆಗುತ್ತೆ. ಹಾಗಾಗಿ ಹಾಲನ್ನು ಮತ್ತು ಹಾಲನ್ನು ಉತ್ಪನ್ನಗಳನ್ನು ಆ ಟೈಮಲ್ಲಿ ಮಕ್ಕಳಿಗೆ ಆದಷ್ಟು ಕಮ್ಮಿ ಕೊಡಬೇಕಾಗುತ್ತೆ. ಇನ್ನು ಕೆಲವೊಂದು ಮಕ್ಕಳು ಏನು ಮಾಡ್ತಾರೆ, ಸರಿಯಾಗಿ ನುಂಗೋದಿಲ್ಲ. ಊಟ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಸರಿಯಾಗಿ ಫಸ್ಟು ಅಗಿಯೋದಿಲ್ಲ. ಅಗದ ಮೇಲೆ ಅದನ್ನು ನುಂಗಬೇಕಾದ್ರೆ ಏನು ಮಾಡ್ತಾರೆ, ಗ್ಯಾಸು ಸಹ ಅಂದರೆ ಗಾಳಿನೂ ಸಹ ಸೇರಿ ನುಂಗ್ಬಿಡ್ತಾರೆ. ಯಾವಾಗ ಮಕ್ಕಳು ಗಾಳಿನೂ ಸಹ ನುಂಗ್ಬಿಡ್ತಾರೆ ಆವಾಗ ಅವ್ರಿಗೆ ಜಾಸ್ತಿ ಗ್ಯಾಸ್ ಪ್ರಾಬ್ಲಮ್ ಆಗುತ್ತೆ. ಆದರೆ ತುಂಬ ತೀರಾ ಚಿಕ್ಕ ಮಕ್ಕಳಿದ್ದಾಗ ಏನು ಮಾಡ್ತೀವಿ, ಅವರಿಗೆ ನಾವು ತೇಗಿಸ್ತೀವಿ, ಸೊಬೆನ ಸವರ್ತೀವಿ ಅಥವಾ ಎದೆ ಮನೆ ಸವರ್ತೀವಿ. ಆವಾಗ ಅವ್ರಿಗೆ ಎಷ್ಟೋ ಮಟ್ಟಿಗೆ ಗ್ಯಾಸು ಹೊರಗಡೆ ಬರುತ್ತೆ, ತೇಗಿರುತ್ತೆ. ಬಟ್ ಎಲ್ಲ ಟೈಮಲ್ಲೂ ಆ ಥರ ಆಗದೇ ಇದ್ದಾಗ ಅವರು ಮಾತಾಡಬೇಕಾದ್ರೆ ಆಗಿರ್ಬೋದು ಅಥವಾ ತಿನ್ನಬೇಕಾದ್ರೆ ಅಥವಾ ನೀರು ಕುಡಿಬೇಕಾದ್ರೆ ಯಾವುದಾದ್ರು ಹೋಗ್ತಾರೆ ಗಾಳಿ ಒಳಗಡೆ ಬರುತ್ತೆ. ಹಾಗಾಗಿ ಸರಿಯಾಗಿ ಅಗಿದು ಮತ್ತು ನುಂಗಬೇಕು. ಇನ್ನು ಸರಿಯಾಗಿ ನೀರು ಕುಡಿದೇ ಇದ್ದರೆ, ನೀರನ್ನ ಏನಾದರೂ ದಿನಕ್ಕೆ ಅಟ್ಲೀಸ್ಟ್ ಒಂದು ತೀರಾ ಚಿಕ್ಕ ಮಕ್ಕಳಾದರೆ 4 ಲೋಟ ನೀರು ಕುಡಿಬೋದು ಇಡೀ ದಿನಕ್ಕೆ. ಇನ್ನು ಸ್ವಲ್ಪ ದೊಡ್ಡವರಾದರೆ 4 ಲೋಟದಿಂದ 5 ಲೋಟ 6 ಲೋಟ. ಸೊ ಆ ಮಗುವಿನ ಬೆಳವಣಿಗೆ ನೋಡಿಕೊಂಡು ಇಷ್ಟು ಪ್ರಮಾಣ ನೀರು ಅಂತ ಕೊಡಬೇಕಾಗತ್ತೆ. ಸೊ ಆ ಥರ ನಾವು ಕರೆಕ್ಟಾಗಿ ನೀರನ್ನು ಮಗು ಕೊಡದೇ ಇದ್ದರೆ, ಮಗು ಸರಿಯಾಗಿ ನೀರು ಕುಡಿದೇ ಇದ್ದಾಗಲೂ ಅಥವಾ ನಾವುಗಳು ಸಹ ನೀರು ಸರಿಯಾಗಿ ಕುಡಿದೇ ಇದ್ದಾಗ ಗ್ಯಾಸ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಹಾಗೆಯೇ ಫುಡ್ ನಾವೇನು ತೊಗೊಳ್ತೀವಲ್ಲ ಅದರಲ್ಲಿ ಫ್ಯಾಟ್ ಅಂಶ ಜಾಸ್ತಿ ಇದೆ, ತೀರಾ ಫ್ಯಾಟ್ ಅಂಶ ಇದ್ದಾಗಲೂ ಸಹ ಗ್ಯಾಸ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಇದಲ್ಲದೆ ಕೆಲವೊಂದು ಸಮಯದಲ್ಲಿ ಈ ಥರ ಆಗುತ್ತೆ, ಕೆಲವೊಂದು ಹಣ್ಣುಗಳ ಜ್ಯೂಸ್ನ ಜಾಸ್ತಿ ಮಕ್ಕಳೇನಾದ್ರು ಕುಡಿತಾ ಇದ್ದಾರೆ. ಕೆಲವು ಮಕ್ಕಳಿಗಿರುತ್ತೆ ಹೊರಗಡೆ ಸಾಫ್ಟ್ ಡ್ರಿಂಕ್ಗಳು ಏನು ಸಿಗುತ್ತಲ್ಲ ಅದನ್ನು ತೀರಾ ಸಾಫ್ಟ್ ಡ್ರಿಂಕ್ಗಳನ್ನು ಏನಾದರೂ ಕುಡಿತಾ ಇದ್ದರೆ ಆವಾಗ ಮಕ್ಕಳಿಗೆ ಗ್ಯಾಸ್ ಟ್ರಬಲ್ ಆಗುತ್ತೆ. ಸೊ ಆ ಥರ ಇದ್ದಾಗ ಸಾಫ್ಟ್ ಡ್ರಿಂಕ್ಗಳನ್ನು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಹಾಗೆಯೇ ಕಾರ್ಬೋನೇಟ್ ಅಂಶಗಳಿರುವಂತಹ ಫುಡ್ಗಳನ್ನು ಜಾಸ್ತಿ ಕನ್ಸ್ಯೂಮ್ ಮಾಡಿದಾಗಲೂ ಸಹ ಮಕ್ಕಳಿಗೆ ಜಾಸ್ತಿ ಗ್ಯಾಸ್ ಆಗುತ್ತೆ. ನಾವು ಹೇಗೆ ದೊಡ್ಡವ್ರು ಹೇಗೆ ಸಫರ್ ಮಾಡ್ತೀವೋ ಹಾಗೆ ಮಕ್ಕಳನ್ನು ಸಹ ಸಫರ್ ಮಾಡ್ತಾರೆ. ಇದೆಲ್ಲರೂ ಕಾಸಸ್ ಅಂತ ಹೇಳ್ಬೋದು. ಸೊ ಇದೆಲ್ಲದರಿಂದ ಮಕ್ಕಳಿಗೆ ಕೆಲವೊಂದು ತೊಂದರೆಗಳು ಖಂಡಿತ ಆಗುತ್ತೆ. ಕಾಸಸ್ ಏನೇನು ಅನ್ನೋದನ್ನು ತಿಳ್ಕೊಂಡು ಈಗ ಕಾಸಸ್ ಆಯಿತು, ಇನ್ನು ಸೈನ್ಗಳು ಏನೇನು ಅಂದರೆ ಮಕ್ಕಳಲ್ಲಿ ಯಾವ್ಯಾವ ರೀತಿ ಸೈನ್ಗಳು ಬರುತ್ತೆ, ಅವ್ರು ಏನೇನು ಮಾಡ್ತಾರೆ, ಅವ್ರಿಗೆ ಗ್ಯಾಸ್ ಆದಾಗ
ಅವ್ರಿಗೆ ಹೇಳ್ಕೊಳಕ್ ಬರಲ್ಲ ಕೆಲವೊಂದು ಮಕ್ಕಳಿಗೆ, ಅವ್ರಿಗೇನು ಗೊತ್ತಾಗಲ್ಲ ಗ್ಯಾಸ್ ಆಗಿದೆ ಅಂತ ಹೇಳಕ್ ಬರಲ್ಲ. ಸೊ ಆ ಥರ ಮಕ್ಕಳಲ್ಲಿ ಏನೇನು ಚಿಹ್ನೆಗಳನ್ನ ನಾವು ನೋಡ್ತೀವಿ ಅಂತ ಹೇಳೋದಾದ್ರೆ, ಮೇನಾಗಿ ತೇಗು ತುಂಬಾ ಮಕ್ಕಳು ಮಾಮೂಲಿಗೆ ನೀರು ಕುಡಿದಾಗ ಮಕ್ಕಳಿಗೆ ತೇಗು ಬರುತ್ತೆ, ಊಟ ಮಾಡಿದಾಗ ಕೆಲವೊಂದ್ಸತಿ ತೇಗು ಬರುತ್ತೆ. ಅದಲ್ಲದೆ ಜಾಸ್ತಿ ತೇಗು ಬರ್ತಾ ಇದೆ ಅಂದರೆ ಮಗುಗೆ ಗ್ಯಾಸ್ ಆಗಿದೆ ಅಂತ ಅರ್ಥ. ಅದರ ಜೊತೆಗೆ ತುಂಬ ಮಕ್ಕಳು ಕಿರಿಕಿರಿ ಮಾಡೋಕ್ಕೆ ಶುರು ಮಾಡ್ತಾರೆ, ಅನ್ಕಂಫರ್ಟ್ ಆಗಿ ಫೀಲ್ ಮಾಡ್ತಿರ್ತಾರೆ. ಸೊ ಮಕ್ಕಳೇನಾದ್ರು ಅನ್ಕಂಫರ್ಟ್ ಫೀಲ್ ಮಾಡ್ತಾ ಇದ್ದಾರೆ ಅಂದರೆ ಅವಾಗ ಅವ್ರಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಅದರಲ್ಲಿ ಒಂದೊಂದಾಗಿನೇ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ಇನ್ನು ಕೆಲವೊಂದು ಮಕ್ಕಳು ಕ್ರ್ಯಾಂಕಿ ಆಗಿಬಿಡ್ತಾರೆ, ಕ್ರ್ಯಾಂಕಿ ಅಂದರೆ ತುಂಬಾ ಕಿರಿಕಿರಿ ಕಿರಿಕಿರಿ ಮಾಡ್ತಾರೆ. ಅವ್ರಿಗೆ ನೀವು ಊಟ ಮಾಡಿಸಿದ್ರು ಸಹ ಅಳ್ತಾ ಇರ್ತಾರೆ, ಊಟ ಮಾಡಿಸ್ಲಿಲ್ಲಾದ್ರೂ ಅಳ್ತಾರೆ. ಏನೇ ಅಥವಾ ತೀರಾ ಚಿಕ್ಕ ಮಕ್ಕಳಂದ್ರೆ ಅವ್ರಿಗೇನಾದ್ರು ಗ್ಯಾಸ್ ಆಗಿದೆ ಅಂದರೆ ಅವ್ರು ನೀವು ಹಾಲು ಕುಡಿಸಿದ ಮೇಲೂ ಸಹ ಮಕ್ಕಳು ಅಳಕ್ಕೆ ಶುರು ಮಾಡ್ತಾರೆ, ಅಥವಾ ಕ್ರ್ಯಾಂಕಿನೇ ಸಿದ್ಧ ಇರುತ್ತೆ. ಈ ಥರ ಸಿಂಪ್ಟಮ್ಸ್ ಏನಾದರೂ ಕಾಣ್ತಿದೆ ಅಂದಾಗ ಆವಾಗ ಅವ್ರಿಗೆ ಗ್ಯಾಸ್ ಟ್ರಬಲ್ ಆಗಿರ್ಬೋದು ಅಂತ ಅರ್ಥ. ಅದಲ್ಲದೆ ಮಕ್ಕಳು ಕಾಲನ್ನ ಎಳ್ಕೊಂಡು ಎಳ್ಕೊಂಡು ಅವ್ರ ಹೊಟ್ಟೆ ಮೇಲೆ ಹಾಕೊಳ್ತಾ ಇರ್ತಾರೆ ಕೆಲವೊಂದು. ಸೊ ಆ ಥರ ಹೊಟ್ಟೆ ಮೇಲೆ ಹಾಕೊಂಡಂದ್ರೆ ಅವ್ರ ಹೊಟ್ಟೆ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂತ, ಹೊಟ್ಟೆ ನೋವು ಆಗ್ತಾ ಇರ್ಬೋದು ಅವ್ರಿಗೆ. ಸೊ ಆ ಥರ ಎಳೆದು ಎಳೆದು ಕಾಲನ್ನ ನಮ್ಮ ಹೊಟ್ಟೆ ಹತ್ರ ತಗೊಳ್ತಾ ಇದ್ದಾರೆ ಅಂದರೆ ಅವ್ರ ಹೊಟ್ಟೆ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಸೊ ಇದಕ್ಕೆ ನಾವು ಹೊರಗಡೆ ಬೇರೆ ಮೆಡಿಸಿನ ನಾವೇ ಮೆಡಿಕೇಟ್ ಮಾಡೋದನ್ನು ನಾವು ಮನೆಯಲ್ಲಿ ಹೋಮ್ ರೆಮಿಡೀಸ್ನ ಖಂಡಿತ ಮಕ್ಕಳಿಗೆ ಟ್ರೈ ಮಾಡೋದು. ಸೊ ಇದು ಹೋಮ್ ರೆಮಿಡೀಸ್ ಯಾವಿರೋದು ಅನ್ನೋದು. ಮೊದಲೇದಾಗಿ ನಾನು ಹೇಳೋದಾದ್ರೆ ಜೀರಿಗೆ ಕಷಾಯ ಸಾಮಾನ್ಯವಾಗಿ ನಮ್ಮ ಒಂದು ಪರಂಪರೆಯಲ್ಲೇ ಬಂದ್ಬಿಟ್ಟಿದೆ. ಸ್ವಲ್ಪ ಹೊಟ್ಟೆಲಿ ಏನೇ ಪ್ರಾಬ್ಲಮ್ ಆದ್ರೂ ಜೀರಿಗೆ ಕಷಾಯನ ಮಾಡಿ ಕೊಡ್ತೀವಿ ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು. ಸೊ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿ ಕಿರಿಕಿರಿ ಇದ್ರೂ ಜೀರಿಗೆ ಕಷಾಯ ತುಂಬಾ ಒಳ್ಳೆಯದು, ಹಾಗಾಗಿ ಮಕ್ಕಳಿಗೆ ಜೀರಿಗೆ ಕಷಾಯನ ಮಾಡಿ ಕೊಡ್ಬೋದು. ಜೀರಿಗೆ ಕಷಾಯದ ಜೊತೆಗೆ ನಾವು ಸ್ವಲ್ಪ ಈ ಸೋಂಪು ಅಂತ ಏನು ಹೇಳ್ತೀವಿ ಫೆನಲ್ ಸೀಡ್ಸ್ ಅಂತೀವಲ್ಲ, ಆ ಸೋಂಪನ್ನೂ ಸಹ ಮಕ್ಕಳಿಗೆ ಊಟ ಆದಮೇಲೆ ಅದನ್ನು ಕೊಡೋದ್ರಿಂದ ಮಕ್ಕಳಿಗೆ ನೀಟಾಗಿ ಡೈಜೆಸ್ಟ್ ಆಗುತ್ತೆ. ಡೈಜೆಸ್ಟ್ ಆದಾಗ ಗ್ಯಾಸ್ ಟ್ರಬಲ್ ಏನಿರುತ್ತೋ ಅದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಇನ್ನು ಮಕ್ಕಳಿಗೆ ಚೆನ್ನಾಗಿ ಲಿಕ್ವಿಡ್ನ ತೊಗೊಳೋದಕ್ಕೆ ನಾವು ಹೇಳಬೇಕು, ಅಂದರೆ ನೀರನ್ನು ಚೆನ್ನಾಗಿ ಕುಡಿಸ್ಬೇಕು ಮಕ್ಕಳಿಗೆ. ಸೊ ಯಾವಾಗ ಮಕ್ಕಳು ಚೆನ್ನಾಗಿ ನೀರು ಕುಡಿತಾರೋ ಆಗ ಬಾಡಿಲಿರುವಂತಹ ಎಲ್ಲ ಗ್ಯಾಸ್ ಅಂಶನೂ ಸಹ ಹೊರಗಡೆ ಹೋಗುತ್ತೆ. ಹಾಗೆಯೇ ಮಕ್ಕಳಿಗೆ ಸರಿಯಾದಂತಹ ಫುಡ್ ಟೈಮ್ ಟೇಬಲ್ನ ನಾವು ಮಾಡಿಕೊಡ್ಬೇಕಾಗುತ್ತೆ. ಸೊ ಕರೆಕ್ಟಾಗಿ ಆಯಾ ಟೈಮ್ಗೆ ಮಗುಗೆ ತಿನ್ನೋದಕ್ಕೆ ಯಾವಾಗ ನಾವು ಪ್ರಚೋದನೆ ಕೊಡ್ತೀವೋ ಆ ಟೈಮಲ್ಲಿ ಮಗುಗೆ ಗ್ಯಾಸ್ ಟ್ರಬಲ್ ಏನಿರುತ್ತಲ್ಲ ಅದು ಕಮ್ಮಿ ಆಗುತ್ತೆ. ಹಾಗೆಯೇ ಇನ್ನು ನನ್ನ ಮಗನಂಥ ಮಕ್ಕಳಿಗೆ ಈಗ ನನ್ನ ಮಗಂದೇ ತೊಗೊಳೋದಾದ್ರೆ ಅವನು ತಿನ್ನೋದು ತುಂಬ ಅನಿಸ್ತು. ನಾನು ಅಲ್ಲಿ ತುಂಬ ಬ್ಲಾಗ್ಗಳಲ್ಲಿ ಇದರ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ದೇನೆ. ಸೊ ನನ್ನ ಮಗ ತುಂಬ ಸ್ಲೋ ಆಗಿ ತಿಂತಾನೆ. ಸೊ ಆ ಥರ ಯಾವ ಮಕ್ಕಳು ಏನಾದರೂ ತುಂಬ ಸ್ಲೋ ಆಗಿ ತಿಂತಾ ಇದ್ದಾರೆ ಅಂದರೆ ಆದಷ್ಟು ನೀವು ಅವ್ರಿಗೆ ಪ್ರಚೋದನೆ ಕೊಡಿ ಬೇಗ ತಿನ್ನೋದಕ್ಕೆ. ಈಗ ನಾನು ನನ್ನ ಮಗನ ಎಷ್ಟೇ ಪ್ರಚೋದನೆ ಕೊಟ್ಟರು ಕೆಲವೊಂದ್ಸತಿ ತಿಂತಾನೆ ಕೆಲವೊಂದ್ಸತಿ ತಿಂತಾನೆ. ಯಾರು ಈ ಥರ ಸ್ಲೋ ಆಗಿ ತಿಂತಾರೆ ಅವರು ತಿನ್ನೋದ್ರ ಜೊತೆ ಗಾಳಿನೂ ಸಹ ತುಂಬಾ ಒಳಗಡೆ ಸೇರಿಸ್ತಾರೆ. ಸೊ ಆ ಥರ ಗಾಳಿನ ಯಾವಾಗ ಒಳಗಡೆ ತೊಗೊಳ್ತಾರಲ್ಲ ಆವಾಗ ಅವ್ರಿಗೆ ಹೊಟ್ಟೆಲಿ ಕಿರಿಕಿರಿ ಇರುತ್ತೆ, ಅದ್ರ ಜೊತೆ ಗ್ಯಾಸ್ ಟ್ರಬಲ್ ಜಾಸ್ತಿ ಆಗುತ್ತೆ. ಹಾಗಾಗಿ ಮಕ್ಕಳಿಗೆ ಆದಷ್ಟು ತೀರಾ ಬೇಗ ಅಲ್ಲ ಅಥವಾ ತೀರಾ ನಿಧಾನಕ್ಕೂ ಅಲ್ಲ, ಮೀಡಿಯಮ್ಸ್ ಅಲ್ಲಿ ಆ ಮಕ್ಕಳಿಗೆ ತಿನ್ನೋದಕ್ಕೆ ನಾವು ಪ್ರಚೋದನೆ ಕೊಡಬೇಕಾಗುತ್ತೆ. ಸೊ ಆ ಕೆಲಸನ ಪ್ರತಿಯೊಬ್ಬರು ತಾಯಿಯಾದರೂ ಮಾಡಲೇಬೇಕಾಗುತ್ತೆ. ಇವನ್ ನಾನು ಸಹ ಆ ಕೆಲಸನ ಮಾಡ್ತಾ ಇದ್ದೀನಿ. ಹಾಗೆಯೇ ಫೈಬರ್ ಇರುವಂತಹ ಫುಡ್ಗಳು, ಯಾವ ಫುಡ್ಡಲ್ಲಿ ನಾರಿನಂಶ ಜಾಸ್ತಿ ಇರುತ್ತಲ್ಲ ಆ ಥರ ಫುಡ್ನ ಮಗುಗೆ ಜಾಸ್ತಿ ಕೊಡ್ತಾ ಬಂದರೆ ಮಗುವಲ್ಲಿ ಡೈಜೆಷನ್ ಕರೆಕ್ಟಾಗಿರುತ್ತೆ. ಯಾವಾಗ ಡೈಜೆಷನ್ ಕರೆಕ್ಟಾಗಿ ಆಗುತ್ತೋ ಆವಾಗ ಒಳಗಡೆ ಗಾಳಿ ಏನಿರುತ್ತೋ ಅದು ಗಾಳಿ ನೀಟಾಗಿ ಹೊರಗಡೆ ಹೋಗುತ್ತೆ. ಹಾಗಾಗಿ ಫೈಬರಸ್ ಅಂದರೆ ನಾರಿನಂಶ ಇರುವಂತಹ ಫುಡ್ಡನ್ನು ಸಹ ಮಕ್ಕಳಿಗೆ ಕೊಡೋದು ತುಂಬಾ ಒಳ್ಳೆಯದು. ಸೊ ಇಷ್ಟು ಗ್ಯಾಸ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಆಯಿತು. ಈ ಮಾಹಿತಿಗಳೆಲ್ಲ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಉಪಯುಕ್ತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿಗಿದ ಇನ್ನೂ ಉಪಯೋಗ ಆಗ್ಬೋದು ಅಂತ ನಿಮಗೆ ಅನಿಸುತ್ತೆ ಅವ್ರಿಗೆ ಇದನ್ನು ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.